ಹೌದೌದು ಎಲ್ಲ ಕರ್ನಾಟಕದ ಎಲ್ಲ ಸಿನಿಮಾ ನಮ್ಮ ಸಹೋದ್ಯೋಗಿಗಳ ಪರವಾಗಿ ನಾನು ಕೊಡ್ತಾ ಇದ್ದೀನಿ ಸರ್. ಸ್ವಲ್ಪ ಮುಂಚೆ ನಾನು ಇಲ್ಲ 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 ಅನ್ಕೋಬಹುದು ಬ್ರದರ್ ಅನ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ. ನಾನು ಇಲ್ಲ ಇಲ್ಲ ನಾನು ವಿಲನ್ ಟೈಮಲ್ಲಿ ಇದು ಅನುಭವಿಸಿದ್ದೀನಿ, ಅದು ನಿಮ್ಗೆ ಗೊತ್ತೇ ಇದೆ ಎಷ್ಟು ನಾನ್ ಸೆನ್ಸ್ ಮಾಡೋದು ಅಂತ ಎಲ್ಲರೂ ಗೊತ್ತೇ ಇದೆ. ಅದು ನನಗೆ ನಿಮ್ಮ ಮೀಡಿಯಾದವ್ರು ಎಲ್ಲರೂ ಗೊತ್ತೇ ಇದೆ. ಓಕೆ, ವಿಲನ್ ಟೈಮಲ್ಲಿ ಮಾಡಿದ್ದಾರೆ, ಈ ಟೈಮಲ್ಲಿ ಆಗಿತ್ತು ನನ್ನ ಸಿನಿಮಾ ಬರ್ತಾ ಇದೆ. ಸೊ ಮುಂಚೆ ಬಂದಿದ್ರೆ ಯಾರು ಉಚ್ಚ ಅಂತಾರೆ ನನ್ನ, ಈಗ ನನ್ನ ಸಿನಿಮಾ ಬರ್ತಿದೆ, ನಾನು ಬಂದೇ ಬರ್ಬೇಕು. ಯಾರೋ ಬರಲಿಲ್ಲ, ಯಾರೋ ಬಂದಿದ್ರೆ ನಾನು ಬರ್ತಿದ್ದೆ. ಟೆಕ್ನಿಕಲ್ ಪಾಯಿಂಟ್ ಇಟ್ಟರೋದ್ರಿಂದ ಟೆಕ್ನಿಕಲ್ ಪಾಯಿಂಟ್ ನ ನೀವು ಮುಂಚೆನೇ ರೈಸ್ ಮಾಡಿದ್ರೆ ಇನ್ನೊಂದಷ್ಟು ಸಿನಿಮಾಗಳು ಇರ್ಬಾಗಿರೋ, ಈಗ ಬಂದಿದ್ರು ಪ್ರೇಮ್ ಅವ್ರ ಸಿನಿಮಾ 25 ಬರ್ತಿದೆ. ಅಲ್ಲ ಹೌದು, ಹಂಗಾಗಿ ಪ್ರೇಮ್ ಅವರು ಶುರು ಮಾಡಿ. ಇಲ್ಲ ಖಂಡಿತವಾಗ್ಲೂ ನಾವು ಯಾವಾಗ ನಮ್ಮ ಹಂಡು ಸುಡ್ತದೆ ಅಂತ ಯಾವಾಗಲೇ ಎದ್ದು ಬರೋದಲ್ವಾ. ಸೊ ಹಂಗೆ 24th ಸೊ ಅದನ್ನ ಕನ್ಸಿಡರ್ ಮಾಡ್ಕೊಡಿ ಅಂತ ಅಧ್ಯಕ್ಷ. ಈಗ ಮಲ್ಟಿಪ್ಲೆಕ್ಸ್ ಈಗೆಲ್ಲ ಮಲ್ಟಿಪ್ಲೆಕ್ಸ್ ಆಗ್ತಿರೋ ಸಮಸ್ಯೆ ಇದೇನು ಅನ್ಸಲ್ಲ, ಯಾಕೆಂದ್ರೆ ಹಿಂದೆ ಟಿಕೆಟ್ ಆಗಿರ್ಬೋದು, ಆರ್ಡರ್ ಕೊಡೋದು, ಇಂಥ ಸಾಕಷ್ಟು ಸಮಸ್ಯೆಗಳು ಕನ್ನಡ ಸಿನಿಮಾಗಳು ಥಿಯೇಟರ್ ಕೂಡ ಸ್ಕ್ರೀನಿಂಗ್ ಕೊಡದೆ ಇರ್ತದೆ, ಅದೇನು ಹೊಸದೇನಲ್ಲ. ಈಗ ಈ ಟೆಕ್ನಿಕಲ್ ಇಶ್ಯೂ ಬಗ್ಗೆ ಮಾತಾಡ್ತಿಲ್ಲ, ಸಿನಿಮಾ ರಿಲೀಸ್ ಆದ್ಮೇಲೆ ಈ ಸಮಸ್ಯೆ ಮತ್ತೆ ಇದ್ರೆ ಏನ್ ಮಾಡ್ತೀರಾ? ಇಲ್ಲ, ಅದಕ್ಕೆ ನಾನು ಅಧ್ಯಕ್ಷರಿಗೆ ಲೆಟರ್ ಕೊಡ್ತಾ ಇದ್ದೀನಿ. ಒಂದ್ ನಿಮಿಷ.